ತುರುವೇಕೆರೆ ಪಟ್ಟಣದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಇಂದು ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಯಿತು. ಇದೇ ವೇಳೆ ಮಾತನಾಡಿದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ರಹಮತ್, ನಮ್ಮ ತಾಲೂಕಿನಲ್ಲಿ ಹಾಲಿ ಶಾಸಕರಾಗಿದ್ದಂತಹ ಬಿಜೆಪಿ ಅಭ್ಯರ್ಥಿ ಮಸಾಲಾ ಜಯರಾಮ್ ಅವರು ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಅಲ್ಪಸಂಖ್ಯಾತರ ದರ್ಗಾ, ಮಸೀದಿ, ಈದ್ಗಾ, ಕಬ್ರ ಸ್ಥಾನ ಹೀಗೆ ನಮ್ಮ ಸಮುದಾಯಕ್ಕೆ ಸಂಬಂಧಿಸಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಪರ ಮತಯಾಚನೆ ಮಾಡಿ ನಮ್ಮ ಸಮುದಾಯದಿಂದ ಅತಿ ಹೆಚ್ಚಿನ ಮತಗಳನ್ನು ಹಾಕಿಸುವುದರ ಮೂಲಕ ಬಿಜೆಪಿ ಪಕ್ಷವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತುರುವೇಕೆರೆ ನಗರ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ಯೂಸೆಫ್ ಸೇಠ್, ಮಾಯಸಂದ್ರ ಹೋಬಳಿ ಅಲ್ಪಸಂಖ್ಯಾತರ ಅಧ್ಯಕ್ಷ ಜಾಬೀರ್, ದಂಡಿನ ಶಿವರ ಹೋಬಳಿ ಅಧ್ಯಕ್ಷ ಮಾರತಮ್ಮನಹಳ್ಳಿ ಕಲೀಂ, ಹಿರಿಯ ಮುಖಂಡರಾದ ರಫೀಕ್, ಹೊನವರ್ ಸಾಬ್, ಸಿದ್ದೀಕ್, ಮೊಹಮ್ಮದ್ ಅಲಿ, ಬುಡನ್ ಸಾಬ್ ಹಾಗೂ ಲೋಕಮ್ಮನಹಳ್ಳಿ ರಮೇಶ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಕಷ್ಟಪಟ್ಟು ಗೆಲ್ಲಿಸಿರುವಂತಹ ಮುಖಾಂತರ ಪ್ರತಿಗಳ ಮುಖಾಂತರ ಶುಭಾಶಯ ಕೋರ್ತಾ ಇದ್ದೀನಿ.